ಅಂದ್ರೆ ರೇಡಿಯೋ ಸಿಟಿ. ನಮಸ್ಕಾರ, ನಾನು ಬಿ ಸುರೇಶ. ನಾನು ನಿಮ್ಮ ಜೊತೆಗೆ ಒಂದಿಷ್ಟು ಮಾತಾಡೋಕ್ಕೆ ಅಂತ ನನ್ನ ನಿಮ್ಮ ಈ ಮಾತಿನ ನಡುವೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಂಚಿಕೊಳ್ಳೋಣ. ನಾನು ಆಕಸ್ಮಿಕಗಳ ಶಿಶು. ಯಾವುದು ಏನೋ ಪ್ಲ್ಯಾನ್ ಮಾಡಿಕೊಂಡು ಹೀಗೆ ಆಗಬೇಕು ಅಂತ ಮಾಡಿದವನಲ್ಲ. ಸುಮಾರು 1969-70 ಕಾಲದಲ್ಲಿ ನಾವು ಬೆಂಗಳೂರಿಗೆ ಬಂದಿದ್ದು. ನಮ್ಮಪ್ಪನಿಗೆ ಇಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಸಿಕ್ಕಿತ್ತು. ಹಾಗಾಗಿ ನಾನು 2ನೇ ಕ್ಲಾಸು ಓದ್ತಾ ಇದ್ದವನನ್ನು ಅಲ್ಲಿಂದ ಇಲ್ಲಿಗೆ ಕರ್ಕೊಂಬಂದರು. ಈ ಹನುಮಂತನಗರದಲ್ಲಿ ಮನೆ ಸಿಕ್ಕ ಕೂಡಲೇ ಸಾಯಂಕಾಲದ ಹೊತ್ತು ನಾವು ಆಟ ಆಡ್ತಾ ಇದ್ವಲ್ಲ ಜಾಗ, ಅದು ಕಲಾಮಂದಿರ ಕಲಾಶಾಲೆ ಅಂತ ಇವತ್ತೇನಿದೆ ಅಲ್ಲಿದ್ದ ಬಯಲು. ಇವಾಗ ಶಾಲೆ ಆಗಿದೆ, ದೊಡ್ಡ ಕಟ್ಟಡ ಆಗಿದೆ. ಮೊದಲಲ್ಲೊಂದು ಬಯಲಿತ್ತು. ಆ ಬೈಲಲ್ಲಿ ನಾವು ಬುಗುರಿ, ಚಿನ್ನಿದಾಂಡು, ಏನೇನು ಆ ಕಾಲದ ಮಕ್ಕಳು ಏನು ಆಟ ಆಡ್ಬೋದು ಎಲ್ಲ ಆಟ ಆಡ್ತಾ ಇದ್ವಿ. ಸುಮಾರು 5:30 ಸಂಜೆ ಆಗುವ ಹೊತ್ತಿಗೆ ಅಲ್ಲಿ ಆನಾ ಸುಬ್ರಾವ್ ಅಂತ ಒಬ್ಬರು ವಯಸ್ಸಾದವರಿದ್ದರು. ಅವರು ನಮ್ಮನ್ನು ಕರೆಯೋರು, ಏ ಬರ್ರ ಇಲ್ಲಿ ಅಂತ. ಅಲ್ಲಿ ಅವರು ನಮ್ಮ ಕೈಗೆ ಒಂದು ಎಲೆ ಕೊಟ್ಬಿಡೋದು, ಒಂದು ಬಿಳಿ ಹಾಳೆ ಕೊಟ್ಬಿಡೋದು, ಬಣ್ಣ ಕೊಟ್ಬಿಡೋದು, ಚಿತ್ರ ಬರೀರೋ ಅನ್ನೋರು. ಸೊ ನಾವು ಆ ಎಲೆ ಇಟ್ಕೊಳ್ಳೋದು, ಬಣ್ಣ ಸಿಕ್ಬಿಟ್ಟಿದೆ, ಖುಷಿಯೋ ಖುಷಿ. ಅಯ್ಯೋ, ಪುಕ್ಕಟಿಯಾಗಿ ಯಾರು ಬಣ್ಣ ಕೊಡೋಕ್ಕೆ ಸಾಧ್ಯವೇ? ನಮಗೆ ಮಕ್ಕಳಿಗೆ ಪೇಪರು ಬಣ್ಣ ಕೊಟ್ಟರೆ ಬಿಟ್ಟೇವ ನಾವು, ಬೇಕಾದಷ್ಟು ಚಿತ್ರ ಬರೆಯೋದು. ಪಕ್ಕದಲ್ಲೇ ಯೇಸ್ಮೂರ್ತಿಯವರು ಇರ್ತಾಯಿದ್ರು. ಯೇಸ್ಮೂರ್ತಿ ರಂಗಭೂಮಿಯ ದೊಡ್ಡ ವ್ಯಕ್ತಿ. ಅವರು ಎಂಥದ್ದು ನಾಟಕ ರಿಹರ್ಸಲ್ ಮಾಡ್ತಾ ಇರೋರು ಅದೇ ಶೆಡ್ಡಲ್ಲಿ. ಆ ನಾಟಕದ ರಿಹರ್ಸಲ್ ನೋಡ್ತಾ ಇದ್ವಿ. ನಾಟಕ ಕಣ್ಣಿಗೆ ಕಾಣಿಸ್ತಾ ಇತ್ತು. ಯಾವತ್ತೋ ಒಂದು ದಿವಸ ಬರ್ರ ನೀವು ನಾಟಕ ಮಾಡ್ರೋ ಅಂತ ಕರೆಯೋರು. ನಾವು ಹೋಗೇನೋ ಒಂದು ಪೋಸ್ಟ್ ಅನ್ನೋದು ಇಲ್ಲ ಎಂಥದ್ದೋ ಏನೋ ಸಣ್ಣ ಪಾತ್ರಗಳನ್ನು ಮಾಡ್ತಾಯಿದ್ವಿ. ಹೀಗಿದ್ದಾಗಲೇ ನನ್ನ ತಾಯಿ ಪತ್ರಕರ್ತರಾಗಿ ಪ್ರಜಾಮತ ಅನ್ನುವ ಪತ್ರಿಕೆಗೆ ಸೇರಿಕೊಂಡ್ರು. ಆನಂತರ ಮಲ್ಲಿಗೆ ಅನ್ನೋ ಪತ್ರಿಕೆಗೆ ಸೇರಿಕೊಂಡ್ರು. 1973 ಅದು. 1972 ಅವರು ಇನ್ನೂ ಪ್ರಜಾಮತದಲ್ಲಿ ಇದ್ದಾಗಲೇ ರವೀಂದ್ರ ಕಲಾಕ್ಷೇತ್ರಕ್ಕೆ ಕರ್ಕೊಂಡು ಹೋಗೋರು. ಅಲ್ಲಿ ಇನ್ನೂ ರವೀಂದ್ರ ಕಲಾಕ್ಷೇತ್ರದ ಕಟ್ಟಡ ರಿಪೇರಿಯ ಕೆಲಸ ಏನೋ ನಡೀತಿತ್ತು. ಹಾಗಾಗಿ ಹೊರಗಡೆ ಬಯಲು ರಂಗಮಂದಿರದಲ್ಲಿ ನಾಟಕ. ನಾನು ನನ್ನ ತಾಯಿ ನನ್ನನ್ನು ಕರ್ಕೊಂಡು ಹೋಗಿದ್ದ ದಿವಸ ಈಡಿಪಸ್ ಅನ್ನುವ ನಾಟಕ, ಬಿ ವಿ ಕಾರಂತರ ನಿರ್ದೇಶನ, ಗಿರೀಶ್ ಕಾರ್ನಾಡರು ಪ್ರಧಾನ ಪಾತ್ರದಲ್ಲಿದ್ದರು. ಆ ನಾಟಕ ಬಯಲು ರಂಗಮಂದಿರದಲ್ಲಿ, ಈಗ ಸಂಸಾ ಬಯಲು ರಂಗಮಂದಿರ ಅಂತೇನಿದೆಯೋ ಆ ಜಾಗದಲ್ಲಿ ಶೋ ಆಗ್ತಾಯಿತ್ತು. ಆವತ್ತು ಯಾವ ಹುಡುಗ ಒಂದು ಪಾತ್ರ ಮಾಡಬೇಕಾಗಿತ್ತು, ಅವನಿಗೆ ಜ್ವರ ಬಂದುಬಿಟ್ಟಿತ್ತು, ಅವನು ಮಲಗಿಬಿಟ್ಟಿದ್ದ. ಹೀಗಾಗಿ ಕಾರಂತರು ನನ್ನ ನೋಡಿದ್ರೆ ಬಾರ ಇಲ್ಲಿ ಅಂತ ಕರೆದ್ರು. ಈ ನಾಟಕದಲ್ಲಿ ನೀನು ಹಿಂಗೆ ಒಬ್ಬ ಕುರುಡನ್ನು ಕೈ ಹಿಡ್ಕೊಂಡು ಸ್ಟೇಜ್ ಮೇಲೆ ಕರ್ಕೊಂಡೋಗ್ಬೇಕು ಅಂತ ಹೇಳಿದ್ರು. ಮಾತೇನಿಲ್ಲ, ಕರ್ಕೊಂಡೋಗ್ಬೇಕು ಸ್ಟೇಜ್ ಮೇಲೆ ಅಂತ. ಮಾಡ್ತೀನಿ ಅಂದೆ. ನನಗೆ ಕಾಸ್ಟ್ಯೂಮ್ ಎಲ್ಲ ಹಾಕಿದ್ರು. ನಾನು ಸ್ಟೇಜ್ ಮೇಲೆ ಹೋದೆ, ಯಾರೋ ಕುರುಡನ್ನು ಕರ್ಕೊಂಡೋಗಿ ಸ್ಟೇಜ್ ಮೇಲೆ ಬಿಡೋದು, ಆಮೇಲೆ ಏನೋ ನಾಟಕ ಆಗುತ್ತೆ. ಅದೇ ಕಾಲದಲ್ಲೇ ಈ ಫಿಲ್ಮ್ ಸೊಸೈಟಿ ಮೂಮೆಂಟ್ ಅನ್ನೋದು ದೊಡ್ಡದಾಗ್ತಾ ಇತ್ತು. ಎಲ್ಲ ಕಡೆ ಸಣ್ಣ ಸಣ್ಣ ಜಾಗದಲ್ಲಿ ಸಿನಿಮಾಗಳನ್ನು ತೋರಿಸುವುದು, ಅದು ಬರ್ಗ್ಮನ್ನ ಸಿನಿಮಾ, ಗೊಡಾರ್ಡನ ಸಿನಿಮಾ, ಕುರೋಸವಾನ ಸಿನಿಮಾ, ಜಗತ್ತಿನ ಶ್ರೇಷ್ಠ ನಿರ್ದೇಶಕರ ಸಿನಿಮಾ. ನನ್ನ ತಾಯಿ ಅವರು ಪತ್ರಕರ್ತರಾಗಿದ್ದರಿಂದ ಅದನ್ನು ರಿಪೋರ್ಟ್ ಮಾಡೋಕ್ಕೆ ಅಂತ ಹೋಗಿರೋರು. ಒಂದೊಂದು ಸಲ ಅದು ಬಾಲ್ಭವನದಲ್ಲಾಗುವಾಗ ನಮ್ಮನ್ನು ಕರ್ಕೊಂಡು ಹೋಗೋರು. ನಾವು ಹೊರಗಡೆ ಆಟ ಆಡ್ತಿರ್ತಿದ್ವಿ, ನಮಗೆ ಪ್ರವೇಶ ಇರಲಿಲ್ಲ. 18 ವರ್ಷಕ್ಕಿಂತ ಕೆಳಗಡೆ ಇರೋರಿಗೆ ಪ್ರವೇಶ ಇಲ್ಲ. ಆದರೆ ಮೆಲ್ಲಿಗೆ ಮೇಲೋಗಿ ಪ್ರೊಜೆಕ್ಷನ್ ಥಿಯೇಟರ್ ಇರುತ್ತಲ್ಲ ಮೇಲ್ಗಡೆ, ಪ್ರೊಜೆಕ್ಟ್ರು ರೀಲ್ ಸುತ್ತೋ ಜಾಗ, ಅಲ್ಲಿಂದ ನೋಡೋದು. ಹೀಗೆ ಸಿನಿಮಾದ ಬಗ್ಗೆ ಒಂದು ಸಣ್ಣ ಆಸಕ್ತಿ. ಆದರೆ ಅದು ಏನು ಅಂತ ಗೊತ್ತಿರಲಿಲ್ಲ. ಪರದೆ ಮೇಲೆ ಬಿಡ್ತಾರೆ ಪಿಕ್ಚರು, ನಾವು ನೋಡಬೇಕು ಅಂತ ಒಂದು ಕುತೂಹಲ. ಹೀಗಿದ್ದಾಗಲೇ ಸುಮಾರು 76ನೇ ಇಸವಿಯಲ್ಲಿ ಕಾಸರವಳ್ಳಿಯವರು ಅವರ ಸಿನಿಮಾದಲ್ಲಿ ನನಗೆ ಪಾತ್ರ ಕೊಟ್ಟರು, ಬಾಲನಟ ಆಗಿ. ಘಟಶ್ರಾದ್ಧ ಅಂತ ಆ ಸಿನಿಮಾದ ಹೆಸರು. ಗಿರೀಶ್ ಕಾಸರವಳ್ಳಿಯವರ ಮೊದಲ ಸಿನಿಮಾ, ಮೊದಲ ಪರಿಚಯ, ಪೂರ್ಣ ಪ್ರಮಾಣದ ಪರಿಚಯ. ಒಬ್ಬ ಸಹಾಯಕ ನಿರ್ದೇಶಕ ಏನು ಮಾಡಬೇಕು ಆ ಕೆಲಸ. ಆಮೇಲೆ 2ನೇ ದಿವಸಕ್ಕೆ ಆ ಸ್ಲೇಟ್ ಅಂತ ಕೊಡ್ತಾರೆ, ನಂಬರ್ ಬರೆದಿರುತ್ತೆ, ಅದನ್ನು ಕ್ಯಾಮ್ರಾ ಮುಂದೆ ಹಿಡಿದು ನಂಬರ್ ಹೇಳಿ ಹಿಂಗೆ ಹೊಡಿಬೇಕು, ಕ್ಲ್ಯಾಪ್ ಹೊಡಿಯೋದು. ಆ ಕೆಲಸ 1ನೇ ದಿವಸ ಪುಸ್ತಕ ಬರ್ಕೊಳ್ಳೋದು, 2ನೇ ದಿವಸಕ್ಕೆ ಕ್ಲ್ಯಾಪ್ ಬೇರೆ ಬೇರೆ. ಕೈಗೊಂದು ಬಗಲಲ್ಲೊಂದು ಚೀಲ, ಸ್ಕ್ರಿಪ್ಟು ಎಲ್ಲ ನಾನು, ಮುಂದಿನ ಸೀನ್ ಏನು ಅಂತ ನನ್ನನ್ನು ಕೇಳೋದು. ನಾನು ಅದು ನನಗೂ ಗೊತ್ತಿರ್ತಿರಲಿಲ್ಲ ಅವರೇನು ಹೇಳ್ತಿ. ಹಾಗೆ ಏನೂ ಗೊತ್ತಿಲ್ಲದೆ ಇದ್ದವನೊಬ್ಬ ಸಿನಿಮಾದ ಪ್ರಪಂಚದೊಳಗಡೆಗೆ. ಬೀದಿ ನಾಟಕ ಮಾಡ್ತಿದ್ದೆ, ದೊಡ್ಡ ನಾಟಕಗಳನ್ನು ಮಾಡ್ತಿದ್ದೆ,
ಅವೆಲ್ಲ ಮಾಡ್ತಾಯಿದ್ದೆ. ಅದು ಸುಮಾರು 83-82 ಇಸ್ವಿಯಲ್ಲಿ ಶಂಕರ್ನಾಗ್ ಅವರು ಸಂಪೂರ್ಣವಾಗಿ ಬೆಂಗಳೂರಿಗೆ ಬಂದು ನೆಲೆಸಿದ್ರು. ಲಾವೆಲ್ಲಿ ರೋಡಲ್ಲಿ ಅವ್ರ ಮನೆ ಇತ್ತು. ಅವರ ನಾಟಕದ ಕರಪತ್ರ ಅಂತೀವಿ ಪ್ಯಾಂಪ್ಲೆಟ್, ಅದನ್ನು ನನ್ನ ತಾಯಿ ನಡೆಸ್ತಾ ಇದ್ದ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಪ್ರಿಂಟ್ ಮಾಡೋರು, ಇಳಾ ಮುದ್ರಣ ಅಂತ. ನನಗೇನು ಕೆಲಸ ಅಂದರೆ, ನಾನು ಆ ಪ್ರಿಂಟಾಗಿದ್ದ ಅಂದರೆ ಪ್ರೂಫ್ ಅಂತ ಕರಿತೀವಿ ನೋಡಿ, ಅದನ್ನು ಅವ್ರ ಮನೆಗೆ ತೊಗೊಂಡೋಗ್ಬೇಕು. ಅವ್ರು ಅದರಲ್ಲಿ ಏನೋ ತಪ್ಪಿರುತ್ತೆ, ಕೊಂಬ್ ಬಿಟ್ಟೋಗಿರುತ್ತೆ, ದೀರ್ಘ ಬಿಟ್ಟೋಗಿರುತ್ತೆ, ಅದನ್ನು ಮಾರ್ಕ್ ಮಾಡಿಕೊಡ್ತಾರೆ. ಅದನ್ನು ವಾಪಸ್ ಇಲ್ಲಿ ತೊಗೊಂಬಂದು ಕರೆಕ್ಷನ್ ಮಾಡಿಸಿ ಅವ್ರು ಓಕೆ ಮಾಡಿದ್ದನ್ನು ಪ್ರಿಂಟ್ ಮಾಡಿಸ್ಬೇಕು. ಈ ಥರದ್ದು ಒಂದು ಸಣ್ಣ ಕೆಲಸ. ಹಾಗೆ ಶಂಕರನಾಗೂ ಆತ್ಮೀಯ ಗೆಳೆಯರಾದರು. ಗೆಳೆಯರಾದಮೇಲೆ ನಾಟಕ ಮಾಡ್ತಾಯಿದ್ವಿ, ಕಣ ಸಾಯಂಕಾಲ ಬರ್ತೀಯನೋ ಬಯ್ಯೋ ನಾಟಕ ಆದಮೇಲೆ ಬರ್ತೀನಿ ಅನ್ನೋದು. ಅವ್ರು ಈಗಾಗಲೇ ನೋಡಿ ಸ್ವಾಮಿ ನಾವಿರೋದೇ ಹೀಗೆ ಒಂದು 25-30 ಶೋ ಮಾಡಿಬಿಟ್ಟಿದ್ರು. ನಾನು ಆ ನಾಟಕದಲ್ಲಿ ನೇಪಥ್ಯಕ್ಕೆ ಕೆಲಸ ಮಾಡೋದು, ಲೈಟಿಂಗ್ ಕೆಲಸ ಮಾಡೋದು, ಹೀಗೆ ಅನೇಕ ಅವ್ರ ನಾಟಕಗಳು, ಸಂಧ್ಯಾಚಾಯ, ಬ್ಯಾರಿಸ್ಟರ್, ನೋಡಿ ಸ್ವಾಮಿ ನಾವಿರೋದೇ ಹೀಗೆ, 27 ಮಾವಳ್ಳಿ ಸರ್ಕಲ್, ಹೀಗೆ ಅನೇಕ ನಾಟಕಗಳಿಗೆ ನೇಪಥ್ಯಕ್ಕಾಗಿ, ಬ್ಯಾಕ್ ಸ್ಟೇಜ್ಗಾಗಿ ಕೆಲಸ ಮಾಡ್ತಾ ಇದ್ದೆ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ, ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.